ಎಲ್ಲರಿಗೂ ಹಾಯ್. ಸೊ ಇವತ್ತಿನ ವೀಡಿಯೋ ನೀವು ತಿಳಿಸ್ಕೊಡ್ತಿರೋದು ವಾಟ್ ಈಸ್ ಓಎಸ್ ಅಂತ. ಸೊ ನೀವೆಲ್ಲ ಯೂಸ್ ಮಾಡ್ತಿರ್ತೀರ ನಿಮ್ಗೆ ಗೊತ್ತಿಲ್ಲ, ಮೀನ್ಸ್ ಅದೇನು ಮೀನ್ಸ್ ಬ್ಯಾಕ್ಗ್ರೌಂಡ್ ಏನು ವರ್ಕ್ ಆಗ್ತಾ ಇರುತ್ತೆ ಅಂತ ನಿಮ್ಗೆ ಗೊತ್ತಿರಲ್ಲ. ಬಟ್ ಓಎಸ್ ಇಷ್ಟು ಕೆಲಸ ಮಾಡ್ತಿರುತ್ತೆ, ಅದ್ರ ಬಗ್ಗೆ ನಿಮ್ಗೆ ಇವತ್ತಿನ ವೀಡಿಯೋ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಸೊ ಅಂದಾಗೆ ನಿಮಗೆಲ್ಲ ಹೇಳ್ತಂದಲ್ಲ ಓಎಸ್ ಅಂದರೆ ಏನು ಅಂತ. ಓಎಸ್ ಅನ್ನೋದು ನಥಿಂಗ್ ಬಟ್ ಇದೊಂದು ಇಂಟರ್ಯಾಕ್ಟ್ ಬಿಟ್ವೀನ್ ದ ಯೂಸರ್ ಅಥವಾ ಹಾರ್ಡ್ವೇರ್ ಅಂತ. ಈಗ ನೀವು ಯೂಸರ್ ಅಂದರೆ ನನ್ನ ಲ್ಯಾಂಗ್ವೇಜು ಹಾರ್ಡ್ವೇರಿಗೆ ಅರ್ಥ ಆಗಲ್ಲ, ಹಾರ್ಡ್ವೇರ್ ಲ್ಯಾಂಗ್ವೇಜು ನನಗೆ ಅರ್ಥ ಆಗಲ್ಲ ಅಂತ. ಸೊ ಅಷ್ಟೇ, ಅದನ್ನ ಇಂಟರ್ಯಾಕ್ಟಿವ್ ಬಿಟ್ವೀನ್ ದಾಸೆ ಒಂದು ಇದಾಗುತ್ತೆ. ಆ ಟೈಮಲ್ಲಿ ನಾವು ಓಎಸ್ನ ಅಪ್ಲೈ ಮಾಡಿದಾಗ ಸೊ ಒಂದು ಕಂಟ್ರೋಲಿಗೆ ಬರುತ್ತೆ. ಮೀನ್ಸ್ ಓಎಸ್ ಏನು ಮಾಡುತ್ತೆ ಅಂದರೆ ನಮ್ಮ ಯೂಸರ್ ಲ್ಯಾಂಗ್ವೇಜು ಓಎಸ್ಸಿಗೆ ಗೊತ್ತಾಗುತ್ತೆ, ಓಎಸ್ಸು ಹಾರ್ಡ್ವೇರಿಗೆ ಗೊತ್ತಾಗುತ್ತೆ. ಆ ರೀತಿ ಕೆಲಸ ಮಾಡ್ತಾ ಇರುತ್ತೆ. ಮೀನ್ಸ್ ಲೈಕ್ ನಮ್ಮದು ಮಾಮೂಲಿ ಇಂಗ್ಲೀಷು ಅಥವಾ ಹಿಂದಿ ಯಾವುದಾದ್ರು ಒಂದು ಲ್ಯಾಂಗ್ವೇಜ್ನ ಟೈಪ್ ಮಾಡ್ತೈತೆ, ಅದಕ್ಕೆ ಕಂಪ್ಯೂಟರ್ ಗೊತ್ತಾಗಲ್ಲ. ಕಂಪ್ಯೂಟರ್ಗೆ ಗೊತ್ತಾಗೋದು ಬೈನರಿ ಮಾತ್ರ ನಂಬರ್ಸು, ಒಂದು 0101 ಅಂತ ಗೊತ್ತಾಗುತ್ತೆ ಅಷ್ಟೇ. ಸೊ ಅದು ಕನ್ವರ್ಟ್ ಮಾಡೋಕ್ಕೆ ಓಎಸ್ನ ಒಂದು ಹಾಕ್ತೀವಿ ಆ ಟೈಮಲ್ಲಿ. ಸೊ ಓಎಸ್ಸು ಇನ್ನೊಂದೇನಪ್ಪ ಅಂದರೆ ಇದೊಂದು ಹಾರ್ಡ್ವೇರ್ ಕಂಟ್ರೋಲ್ ಮಾಡುತ್ತೆ, ಇನ್ನೊಂದು ಅಪ್ಲಿಕೇಶನ್ ಕಂಟ್ರೋಲ್ ಮಾಡುತ್ತೆ. ಹಾರ್ಡ್ವೇರ್ ಅಂದರೆ ಇತ್ಯಾದಿ ಮಾನಿಟರು ಲೈಕ್ ಕೀಬೋರ್ಡ್ ಮೌಸ್ ಅವೆಲ್ಲ ಕಂಟ್ರೋಲ್ ಮಾಡ್ತಾ ಬರುತ್ತೆ. ನೆಕ್ಸ್ಟು ಅಪ್ಲಿಕೇಶನ್ಸ್ ಅಂದರೆ ಲೈಕ್ ನೀವು ಅಡೋಬ್ ಪ್ರೀಮಿಯಮ್ ಪ್ರೊ, MS ಆಫೀಸು, ಈ ಥರದ ಅಪ್ಲಿಕೇಶನ್ಸ್ ಎಲ್ಲ ಅದನ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಸೊ ಇನ್ನು ಟೈಪ್ಸ್ ಆಫ್ ಓಎಸ್ ಅಂತ ಒಂದು ಎಕ್ಸಾಂಪಲ್ ಕೊಡ್ತೀನಿ, ನೀವು ಡೈಲಿ ಯೂಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀರಂತ. ಇನ್ನು PCಯಲ್ಲಿ ನೀವು ಆಲ್ರೆಡಿ ಯೂಸ್ ಮಾಡ್ತಿರ್ತೀರ ಓಎಸ್ಸು, ಇಲ್ಲಕ್ಕೆ Windows 7, Windows 10, Windows 8, ಆ್ಯಂಡ್ರಾಯ್ಡ್ಗೆ ಹೋದರೆ ಆ್ಯಂಡ್ರಾಯ್ಡ್ ಓಎಸ್ಸೇ ಬೇರೆ ಬರುತ್ತೆ, ಬ್ಲ್ಯಾಕ್ಬೆರಿ ಓಎಸ್ ಬೇರೆ ಇದೆ. ನೆಕ್ಸ್ಟು ಇನ್ನು ಐಫೋನಿಗೆ ಹೋಗ್ತೀನಿ ಅಂದರೆ iOS ಇದೆ, ಮ್ಯಾಕ್ಟೋನೆಶ್ ಓಎಸ್ ಇದೆ, ಈ ಥರ ಬರುತ್ತೆ ಸಬ್ ಸಬ್ಬು. ಇನ್ನು ಕಂಪ್ಯೂಟರ್ ಸೈನ್ಸ್ ಯೂಸ್ ಮಾಡಿದ್ರೆ ಅವರು ಸಪ್ರೇಟಿಗೆ ಯೂಸ್ ಮಾಡ್ತಾರೆ, ಒಂದು Ubuntu ಯೂಸ್ ಮಾಡ್ತಾರೆ, ಒಂದು Linux ಅಂತ ಯೂಸ್ ಮಾಡ್ತಾರೆ, ಅವರು ಕಂಪ್ಯೂಟರ್ ಸೈನ್ಸರ್ ಮಾತ್ರ ಯೂಸ್ ಮಾಡೋದು. ಇನ್ನು ಮೈನ್ ಆಪ್ರೇಟಿಂಗ್ ಸಿಸ್ಟಮ್ ಬಂದ್ಬಿಟ್ಟು ಇನ್ನು ಫಸ್ಟ್ನಾಗೆ ಬ್ಯಾಚ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ, ಇನ್ನೊಂದು ಮಲ್ಟಿ ಟಾಸ್ಕ್ ಆಪ್ರೇಟಿಂಗ್ ಸಿಸ್ಟಮ್, ಇನ್ನು ಮಲ್ಟಿ ಪ್ರೊಸೆಸಿಂಗ್ ಆಪ್ರೇಟಿಂಗ್ ಸಿಸ್ಟಮ್, ರಿಯಲ್ ಟೈಮ್ ಆಪ್ರೇಟಿಂಗ್ ಸಿಸ್ಟಮ್, ಇನ್ನೊಂದು ಡಿಸ್ಟ್ರಿಬ್ಯೂಟ್ ಆಪ್ರೇಟಿಂಗ್ ಸಿಸ್ಟಮ್ ಅಂತ, ಇದು ಮೈನ್ ಟೈಪ್ಸ್ಗಳಿದ್ದು. ಸೊ ಅದು ಹೇಳಿದ ನಿಮಗೆ ಎಕ್ಸಾಂಪಲ್ಸ್ ಮಾತ್ರ, ಮೀನ್ಸ್ ಎಲ್ಲ ಡೈಲಿ ಯೂಸ್ ಮಾಡ್ತೀರಾ ಅಂತ. ಸೊ ನೆಕ್ಸ್ಟ್ ಇನ್ನು ಫಂಕ್ಷನ್ಸ್ ನೋಡ್ತೀನಿ ಅಂತ ಹೋದರೆ ಒಂದು ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಸಿಗುತ್ತೆ, ಹಾಗೂ ಮೆಮೊರಿ ಮ್ಯಾನೇಜ್ಮೆಂಟು, ಇನ್ಪುಟ್ ಔಟ್ಪುಟ್ ಮ್ಯಾನೇಜ್ಮೆಂಟು, ಇನ್ನು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟು, ಇನ್ನು ಡಿವೈಸ್ ಮ್ಯಾನೇಜ್ಮೆಂಟು. ಒಟ್ಟು 5 ಟೈಪ್ಸ್ ನಿಮಗೆ ಫಂಕ್ಷನ್ಸ್ ಸಿಗುವಂಥದ್ದು ಆಪ್ರೇಟಿಂಗ್ ಸಿಸ್ಟಮಲ್ಲಿ. ಸೊ ಮೊದಲಿಗೆ ಪ್ರೋಸೆಸ್ ಮ್ಯಾನೇಜ್ಮೆಂಟ್ ಅಂದರೆ ನಿಮ್ಗೆ ಮಲ್ಟಿ ಟಾಸ್ಕ್ ಯೂಸ್ ಮಾಡ್ತಿರ್ತಾರ. ಸೊ ಲೈಕ್ MS ಆಫೀಸ್ ಯೂಸ್ ಮಾಡ್ತಿರ್ತೀನಿ, ಅದೇ ಟೈಮಲ್ಲಿ ಸಾಂಗ್ಸ್ ವೀಡಿಯೋ ಪ್ಲೇ ಮಾಡ್ತಿರ್ತೀನಿ, ಅವೆಲ್ಲ ಕಂಟ್ರೋಲ್ ಮಾಡುತ್ತೆ ಪ್ರೊಸೆಸರು. ಸೊ ಇನ್ನು ಮೆಮೊರಿ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ನಿಮಗೆ ಗೊತ್ತಿರುತ್ತೆ, ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂತ. ಸೊ ಪ್ರೈಮರಿ ಮೆಮೊರಿ ಬಂದ್ಬಿಟ್ಟು ರೀಡ್ ಮಾಡ್ತಾ ಮಾಡುತ್ತೆ, ಇನ್ನು ಸೆಕೆಂಡರಿ ಬಂದು ರೋಮ್ ಅಂತ ಅಥವಾ ಹಾರ್ಡ್ ಡಿಸ್ಕ್ ಅಂತ ರೀಡ್ ರೈಟ್ ಮಾಡುತ್ತೆ ಎಡುವೆ. ಸೊ ಅದು ಯಾವ್ದು ಎಲ್ಲ ಸ್ಟೋರ್ ಮಾಡಬೇಕು ಆ ಡಿಸ್ಕಲ್ಲಿ ಅದನ್ನು ಕಂಟ್ರೋಲ್ ಮಾಡುತ್ತೆ ಮೆಮೊರಿ ಮ್ಯಾನೇಜ್ಮೆಂಟು. ಸೊ ನೆಕ್ಸ್ಟು ಇನ್ಪುಟ್ ಔಟ್ಪುಟ್ ಡಿವೈಸ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುತ್ತೆ, ಮೀನ್ಸ್ ಕೀಬೋರ್ಡಲ್ಲಿ ನಾನು ಎಂಟ್ರ್ ಮಾಡಿದಾಗ ಇನ್ಪುಟ್ ನಾನು ಕಂಪ್ಯೂಟರ್ ಕೊಡ್ತೀನಿ. ಸೊ ಔಟ್ಪುಟ್ ನನಗೆ ಮಾನಿಟರ್ ಅಥವಾ ಪ್ರಿಂಟರಲ್ಲಿ ಸಿಗುವಂಥದ್ದು. ಇನ್ನು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಲೈಕ್ ಹೀಗೆ ಫೈರ್ ವಾಲ್ ಅಂತ, ಮೀನ್ಸ್ ಅಥವಾ ಸೆಕ್ಯೂರಿಟೀಸ್ ಬೇರೆ ಬೇರೆ ಆ್ಯಂಟಿವೈರಸ್ ಆ ಥರದ್ದು ಸಬ್ ಅಪ್ಲಿಕೇಶನ್ಸ್ ಅವೆಲ್ಲ ಯೂಸ್ ಮಾಡಿರ್ತೀವಿ. ಸೊ ಅಂಥದ್ದು ಸೆಕ್ಯೂರಿಟಿ ಮ್ಯಾನೇಜ್ಮೆಂಟಿಗೆ ಒಂದು ಅದೊಂದು. ನೆಕ್ಸ್ಟು ಡಿವೈಸ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಲೈಕ್ ಅದರ್ ಆಕ್ಸೆಸರೀಸ್, ಲೈಕ್ ಈಗ ಕಂಪ್ಯೂಟರ್ ಜೊತೆಗೆ ನಾನು ಕ್ಯಾಮ್ರಾ ಕನೆಕ್ಟ್ ಮಾಡ್ತೀನಿ, ಅಥವಾ ಬೇರೆ ಮೊಬೈಲ್ ಫೋನ್ ಕನೆಕ್ಟ್ ಮಾಡ್ತೀನಿ, ಅಥವಾ ಬೇರೆ ಇನ್ನೊಂದು ಲೈಕ್ ಇನ್ನೊಂದು ಸಬ್ ಡಿವೈಸ್ ಕನೆಕ್ಟ್ ಮಾಡ್ತೀನಿ, ಅಂಥದ್ದು ಡಿವೈಸ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತದೆ. ಇನ್ನು ಕೊನೆಯದಾಗಿ ನಿಮಗೆ ತಿಳಿಸ್ಕೊಡ್ತದ್ದು ಆಪ್ರೇಟಿಂಗ್ ಸಿಸ್ಟಮ್ ಇಂಟರ್ಫೇಸ್ ಅಂತ. ಮೀನ್ಸ್ ನಾವು ಈಗ ಡೈಲಿ ಯೂಸ್ ಮಾಡ್ತಿರೋದು ಗ್ರಾಫಿಕಲಿ ಲೈನ್ ಕಮೆಂಡ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಕಂಪ್ಯೂಟರ್ ಸೈನ್ಸ್ ಅವರು ಯಾವಾಗಲೂ ಕಮೆಂಡ್ ಲೈನ್ ಇಂಟರ್ಫೇಸ್ ಯೂಸ್ ಮಾಡ್ತಾರೆ. ಮೀನ್ಸ್ ಕಮೆಂಡ್ ಲೈನ್ ಬಂದ್ಬಿಟ್ಟು ಲೈಕ್ ಸಿ ಪ್ರೋಗ್ರಾಮು, ಮೀನ್ಸ್ ಬ್ಯಾಕ್ಗ್ರೌಂಡ್ ಅಪ್ಲಿಕೇಶನ್ಸ್ ಬ್ಯಾಕ್ಗ್ರೌಂಡ್ಸ್ ಎಲ್ಲ ವರ್ಕ್ ಮಾಡ್ತಾಯಿರ್ತಾರಲ್ಲ ಅವ್ರ ಕಮೆಂಡ್ ಲೈನ್ ಅಂತ ಕರಿತೀವಿ, ಇಂಟರ್ಫೇಸ್ ಮಾಡ್ತಿರ್ತಾರೆ. ಸೊ ನಾವು ಗ್ರಾಫಿಕಲಿ ಮೀನ್ಸ್ ನಾವು ಲೈಟಾಗಿ ಈಸಿಯಾಗಿ ಆಪ್ರೇಟ್ ಮಾಡ್ತಿರೋದು ನಾವು ಗ್ರಾಫಿಕಲಿ ಲೈನ್ ಕಮೆಂಡ್ಸ್ ಅಂತ. ಸೊ ಇದೊಂದು ಇಷ್ಟು ಎರಡು ಆಪ್ರೇಟಿಂಗ್ ಸಿಸ್ಟಮ್ ಇಂಟರ್ಫೇಸ್ ಅಂತ. ಸೊ ನೋಡಿದ್ರಲ್ಲ ಓಎಸ್ ಯಾವ ರೀತಿ ಇತ್ತು, ಫಂಕ್ಷನ್ಸ್ ಯಾವ ರೀತಿ ಇತ್ತು, ಸಬ್ ಟೈಪ್ಸ್ಗಳು ಯಾವ್ಯಾವ ಇತ್ತು ಅಂತ. ಸೊ ಇದು ಬೇರೆಯವರಿಗೆ ತುಂಬ ಗೊತ್ತಿರುತ್ತೆ ಅನ್ಸುತ್ತೆ ಓಎಸ್ಸು, ಇದ್ರ ಬಗ್ಗೆ ತಿಳ್ಕೊಂಡಿರ್ತೀರಾ. ಬಟ್ ಇನ್ನು ಕನ್ನಡ ಲ್ಯಾಂಗ್ವೇಜಸ್ ಯಾರೂ ತಿಳ್ಕೊಂಡಿರಲ್ಲ ಅನ್ಸುತ್ತೆ. ಸೊ ಈ ರೀತಿ ಹೇಳ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೇನೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹೊಸಬ್ರು ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ನಮ್ಮ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ನ ಇವಾಗಲೇ ಫಾಲೋ ಮಾಡ್ಬೋದು. ಎಲ್ಲರಿಗೂ ವಂದನೆಗಳು.